ನಾನು ವಿಮಲಾ ಸುಬ್ರಹ್ಮಣ್ಯ, ಕೇರಳದಿಂದ ಬಂದು ಇಲ್ಲಿ ಹೊಸ ಮಾದರಿ ಬೆಂಗಳೂರಲ್ಲಿ ನಾನು ನೀನಾ ನಾಯಕನ ಫಸ್ಟ್ ಭೇಟಿಯಾಗಿದ್ದು. ಒಂದು 20 ವರ್ಷ ಮುಂಚೆ ನನ್ನ ಎರಡನೇ ಮಗಳು ಕಳ್ಕೊಳ್ಳುವಾಗ, ಒಂದು ಅಡಾಪ್ಷನ್ಗೆ ಹೋಗಿರುವಾಗ ಇವನ ಭೇಟಿಯಾಗಿದ್ದು. ವೆರಿ ಸಿಂಪಲ್ ಪರ್ಸನ್, ವೆರಿ ಕ್ಲೀನ್ ಪರ್ಸನ್, ವೆರಿ ಸಿನ್ಸಿಯರ್ ಪರ್ಸನ್. ನನಗೆ ಯಾವಾಗಿಂದ ಇಷ್ಟು 20 ವರ್ಷದ ತನಕನೂ ಅವರು ಒಂದು ಅಡ್ವೈಸ್ ಕೊಡೋ ಹಾಗೆ ಇರೋರು. ಹೇಗೆ ಮಕ್ಕಳಿಗೋಸ್ಕರ ಎಷ್ಟು ಹೊರಟಾಗ್ಬೋದು, ಎಷ್ಟೊಂದು ಆ ಮಕ್ಕಳಿಗೋಸ್ಕರ ಕಷ್ಟಪಡೋದು, ಮಕ್ಕಳಲ್ಲಿ ಬರುವ ಎಷ್ಟೊಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದು, ಅದು ಅವ್ರನ್ನ ಕಂಡು ತಿಳ್ಕೋಬೇಕು. ಅದು ಯಾವುದೋ ಪೊಲಿಟಿಷಿಯನ್ ಅಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ನಂಬಿಕೆ ನನಗಿಲ್ಲ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಬಿಟ್ಟು ಮಾಡಿಯೋದು ಏನು ನೋಡೋದು ಇಂಪಾರ್ಟೆಂಟ್. ಅದರಲ್ಲಿ ಇವರು ನಂಬರ್ 1 ಪರ್ಸನ್. ಎರಡನೇ ಮಗಳು ಕಳ್ಕೊಂಡಿರುವಾಗ ಮನಸ್ಸಿಗೆ ತುಂಬ ಡಿಪ್ರೆಸ್ ಆಗಿ ಇನ್ನೊಂದು ಮಗುವನ್ನ ಸಾಕಣ ಹಾಗೆ ಮನಸ್ಸಿಗೆ ಬಂದು ನಾನು ಹೋಗಿ ಆಶ್ರಮ, ಅನಾಥಾಶ್ರಮಕ್ಕೆ ಹೋಗಿ ಭೇಟಿಯಾಗಿರುವಾಗ ಅವರು ನೀನಾ ನಾಯಕ್ ನನಗೆ ಇವನ ನನಗೆ ಕೊಡಿಸಿದ್ರು. ಇವನ ಬೆಳೆಸೋದು ಅಷ್ಟು ಈಸಿ ಕಾರ್ಯ ಆಗಿರಲಿಲ್ಲ. ತುಂಬ ಸಮಸ್ಯೆ ಇವನು ನನಗೆ ಕೊಡ್ತಾ ಇತ್ತು. ಹಾಗೂ ಒಂದೊಂದು ಸಮಯದಲ್ಲಿ ಎಷ್ಟೇ ಅವರಿಗೆ ಬಿಸಿಯಾಗಿರೋ ಟೈಮ್ ಆದರೆ ಕೂಡ ಅವರು ನನಗೆ ಮೆಂಟಲಿ ಫಿಸಿಕಲಿ ಒಂದು ಸಪೋರ್ಟ್ ಕೊಡ್ತಾ ಇದ್ರು. ನನಗೆ ತುಂಬ ಸಂತೋಷವಾಗಿದೆ ವಿಷಯ ಅದು. ಇಲ್ಲಾಂದರೆ ಇವನ ಸಾಕಕ್ಕಾಗಲ್ಲ. ಈ ಥರ ಎಷ್ಟೋ ಪ್ಯಾರೆಂಟ್ಸಿಗೆ ಅವರು ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ಮತ್ತು ಅವರೆಲ್ಲರೂ ಈಗ ಹ್ಯಾಪಿಯಾಗಿದ್ದಾರೆ. ಅವ್ರನ್ನ ನೋಡಿದರೆ ಅವ್ರನ್ನ ನೀವು ನೋಡುವಾಗ ಫಸ್ಟ್ ಇರೋ ಥರ ಅವರಿಗೆ ಇಲ್ಲ. ಎಲ್ಲರೂ ಅವ್ರವ್ರ ಮಕ್ಕಳ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯಗಳಿದೆ. ಇವನ್ನ ಸಾಕಬೇಕು ಅಂದ್ರೇನು, ಇವನು ಓದಿಸೋಗೇ ಇರಲಿ, ಇವನು ನನ್ನ ತಂದೆ ತಾಯಿ ಯಾರು ಅಂತ ಹೇಳಿಬಿಟ್ಟು ಹೋಗಿ ನೋಡುವಾಗ ನೀನಾ ನಾಯಕ ಕೊಟ್ಟಿರೋ ಸಪೋರ್ಟು ಅವನಿಗೂ ಅದು ಕನ್ವಿನ್ಸ್ ಮಾಡಿ ಈ ವಾರದಲ್ಲಿ ಎಷ್ಟು ಅನಾಥ ಮಕ್ಕಳಿದ್ದಾರೆ ಅವರಿಗೆಲ್ಲ ತಂದೆ ತಾಯಿನ ಹುಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ, ನೀನು ಹೋಗಿ ಸಿಕ್ಕಿರೋ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ನೀನು ಓದಿ ನೀನು ಮುಂದಿಗೆ ಬರಬೇಕು ಅನ್ನಿರೋದು ಅವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಅದು ಆವಾಗಿಂದ ಅವನು ನಮ್ಮ ಹತ್ರ ಚೆನ್ನಾಗಿ ಇರೋಕ್ಕೆ ಕಲಿತಿದ್ದು. ಅವನು ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡೋಕ್ಕೆ ಶುರು ಮಾಡಿದ್ದು. ಈ ಅವನಿಗೆ ನಾವು ಸಿಕ್ಕಿದ್ದು ಅವನಿಗೆ ಗ್ರೇಟ್ ಅಂದ್ಕೊಳ್ತಾನೆ. ಈಗ ಇವನು ಅಷ್ಟು ಮಟ್ಟಿಗೆ ಇವನು ನಮ್ಮ ಹತ್ರ ಒಂಥರ ಹೊರಟಾಗಿದ್ದವನು ಈಗ ತುಂಬ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ತಾರೆ. ಅದಕ್ಕೆಲ್ಲ ಕಾರಣ ನೀನೇ. ಅವರು ಮುಂದಿಗೆ ಬಂದರೆ ಸತ್ಯವಾಗಿ ಹೇಳ್ತೀನಿ, ಎಷ್ಟೋ ಅನಾಥ ಮಕ್ಕಳಿಗೆ ಒಂದು ಲೈಫ್ ಕೊಡೋಕ್ಕೆ, ಎಷ್ಟೋ ಹೆಂಗಸರಿಗೆ ಒಂದು ಲೈಫ್ ಕೊಡೋಕ್ಕೆ ಅವ್ರ ಕೈಗೆ ಸಾಧ್ಯನೇ. ಅಂಥ ಒಂದು ಮಹಿಳೆ ನಮಗೆ ಬೇಕಾಗಿತ್ತು. ಯಾವುದೇ ಟೈಮಲ್ಲಾಗಲಿ ಅವ್ರನ್ನ ನೀವು ಕಾಲ್ ಮಾಡ್ಬೋದು, ಎಂಥ ಮಧ್ಯರಾತ್ರಿ ಆಗಲಿ ನೀವು ಕಾಲ್ ಮಾಡ್ಬೋದು, ಆನ್ಸರ್ ಸಿಕ್ಕುತ್ತೆ, ಅದು ನನ್ನ ಗ್ಯಾರಂಟಿ. Well, as a kid, I had a question with my parents, like, who was my original parents and what happened to them? Where are they? This was the question which was inside my heart on, like, when I go to my school days and each and every one asked, like, who are my exact parents? So, what I did, one day I just walk up to Neena auntie's house by 6:37 and I asked her directly, like, who is my parents? Show me right now. I need an answer right now or something. She told me, wait. Okay, and she called me mom and told, okay, your son is here. Without telling my mom, I directly went to auntie's house straight, because I want an answer, because without getting an answer I would not like sleep. It's a kind of some disturbance without knowing that answer, exact answer. So I'd been to auntie's house and like, okay, auntie asked, did you have your lunch, breakfast? I told no. Then auntie's husband went to the hotel and got some masala dosa and gave it to me to have it. Then later on she took me to some orphans. I mean, this place, she took me to some places like orphanage,
And she showed me, see, there are like thousands of orphanage people like without parents. Be happy, at least you have parents right now. They're taking, they're giving you food, they're giving you education, they're giving you everything. They are your parents and they are your life. Now only thing you study, later on you need to take care. ಒಂದು ದಿವಸ ಇವನು ಸ್ಪೆಷಲ್ ಕ್ಲಾಸ್ ಹೇಳಿಬಿಟ್ಟು 6 ಗಂಟೆಗೆ ಹೊರಟಿದ್ದು. ಎಲ್ಲಿ ಹೋಗಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಗೊತ್ತಿಲ್ಲ. ಅವನು ಸೀದಾ ಹೋಗಿದ್ದು ನೀನಾ ನಾಯಕಮ್ಮನಿ ಹುಡುಕಿ ಮಲ್ಲೇಶ್ವರಂ 18th ಕ್ರಾಸಲ್ಲಿ ಚಿಕ್ಕವನು, ಅವನಿಗೆ ಗೊತ್ತಿಲ್ಲ. ಹಾಗೂ ಹುಡುಕಿ 6:30-7 ಗಂಟೆಗೆಲ್ಲ ಅಲ್ಲಿ ಹೋಗಿ ಸೇರಿದಾಯಿತು. ಅಲ್ಲಿ ನೀನಾ ವಾಕಿಂಗ್ ಹೋಗಿರ್ಬೋದು ಅಂದ್ಕೊಳ್ತಾನೆ. ಅಷ್ಟೊಳಗೆ ಹೋಗಿ ಅಲ್ಲಿ ನಿಂತ್ಕೊಂಡು, ನನ್ನ ತಂದೆ ತಾಯಿ ಯಾರು ಹೇಳಬೇಕು, ನಾನು ತಿರುಗೋ ಮನೆಗೆ ಹೋಗಲ್ಲ ಅಂದೆ. ಆವಾಗ ಅವರು, ಬಾ ನಿನಗೆ ಹೇಳ್ತೀನಿ ಹೇಳಿ ಮಸಾಲೆ ದೋಸೆ ಕೊಡಿಸಿ, ಅವ್ರ ಯಜಮಾನರು ಹೋಗಿ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಂದು ತಿನ್ನಿಸಿ ನನಗೆ ಫೋನ್ ಮಾಡಿದ್ದು. ಮಗ ಎಲ್ಲೂ ಹೋಗಿಲ್ಲ, ನನ್ನ ಹತ್ರ ಬಂದಿದ್ದಾನೆ, ಅವನ ತಂದೆ ತಾಯಿ ಹುಡುಕಿ ಬಂದಿದ್ದಾನೆ ಹೇಳಿ ಅವನಿಗೆ ಬುದ್ಧಿ ಹೇಳಿ ಕಳಿಸಿದ್ರು. ನೀನಾ ನಾಯಕ ಎಂ ಪಿಯ ಎಲೆಕ್ಷನ್ಗೆ ಆಗಿ ಬಂದಿರೋದು ತುಂಬ ಸಂತೋಷ. ಬ್ಯಾಂಗ್ಳೂರು ಸೌತಲ್ಲಿ ಒಂದು ಮಹಿಳೆ ಆಗಿ ಬಂದಿರೋದು ಎಲ್ಲ ಕ್ಯಾಂಡಿಡೇಟ್ಗಿಂತ ಈ ಕ್ಯಾಂಡಿಡೇಟ್ಗೆ ಏನು ಪ್ರತ್ಯೇಕತೆ ಅಂದರೆ ಆ್ಯಂಟಿ ಕರಪ್ಷನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಟಿ ಕರಪ್ಷನಿಂದ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರು ಹೋರಾಡೋರು ಯಾರೂ ಇಲ್ಲ, ಎಲ್ಲರೂ ಬರ್ತಾರೆ. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಂಥ ಮಾಡ್ತೀನಿ, ಇಂಥ ಮಾಡ್ತೀನಿ ಹೇಳಿಬಿಟ್ಟು ಹೋಗೋದು ಬಿಟ್ಟು ಯಾವುದು ಮಾಡೋದು ನಾವು ನೋಡಿಲ್ಲ. ನನಗೆ ನೋಡಬೇಕಾಗಿದ್ದು ಏನಂದರೆ, ಈ ಆ್ಯಂಟಿ ಕರಪ್ಷನ್ಗೆ ನಿಂತಿದ ನೀನಾ ನಾಯಕಿಗೆ ಎಲ್ಲರೂ ಓಟ್ ಹಾಕಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ಅವರು ಮುಂದೆ ಬರಬೇಕು, ಅವ್ರಿಗೆ ಎಂ ಪಿ ಆಗಿ ಈ ಚೈಲ್ಡ್ ವೆಲ್ಫೇರ್ಗೋಸ್ಕರನೂ ಈ ಮಹಿಳೆಗಳಿಗೋಸ್ಕರ ಸಮಸ್ಯೆಗೂ ಅವರು ಮುಂದೆ ನಿಂತ್ಕೊಂಡು ಹೋರಾಡಬೇಕು. ಅದಕ್ಕೆ ಎಲ್ಲರೂ ವಿನಯವಾಗಿ ಅವರಿಗೆ ಓಟ್ ಹಾಕಬೇಕು, ಅವ್ರು ಗೆಲ್ಲಬೇಕು. ಅವರು ಭ್ರಷ್ಟಾಚಾರನ, ಈ ಭಾರತದಲ್ಲಿ ಇರೋ ಈ ಭ್ರಷ್ಟಾಚಾರನ ಉನ್ಮೂಲ ಮಾಡಬೇಕು ಅಂದರೆ ಇಂಥ ಒಂದು ಮಹಿಳೆ ಇರಲೇಬೇಕು ಎಂ ಪಿ ಆಗಿ ಎನ್ನಿರೋದು ನಂದು ವಿನಯವಾಗಿ ಅಪೇಕ್ಷೆ.